2020 ವರ್ಷದ ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಕಲಬುರಗಿಯ ಪವಿತ್ರ ವಾರದ ಕೂಟದ ಮಂಗಳವಾರದ ಆರಾಧನೆಯಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಯಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಆಕಾಶಗಳನ್ನುಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. 2020 ವರ್ಷದ ಪವಿತ್ರ ವಾರದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿದ್ದಿ, ಅದಕ್ಕಾಗಿ ವಂದಿಸುತ್ತೇವೆ. ಈ ಮಂಗಳವಾರದ ಆರಾಧನೆಯನ್ನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮೊಟ್ಟಿಗಿದ್ದು ನಡೆಸಿ ಘನ ಮಾನ ಮೈಮೇಲೊಂದುಕೊಳ್ಳಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಈ ದಿನದ ಆರಾಧನೆಯಲ್ಲಿ ವೇದ ಪಾರಾಯಣಕ್ಕೋಸ್ಕರ ಆರಿಸಿಕೊಂಡಂಥ ವೇದ ಭಾಗವು ಹೊಸ ಒಡಂಬಡಿಕೆಯಿಂದ ಮತ್ತಾಯನು ಬರೆದಂಥ ಸುವಾರ್ತೆ 21 ಅಧ್ಯಾಯ ವಚನಗಳು 18-22. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೇ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೇ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದೂ ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದೆಲ್ಲ ಹೊಂದುವಿರಿ ಅಂದನು ಎಂಬುವಂತಾದೆ. ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಮೇಲಿಗಾಗಿ ಆಶೀರ್ವದಿಸಲಿ, ಆಮೇನ್. ಈಗ ನಾವು ಅನುಭವದಂತಹ ಅಬ್ರಾಹಂ ಜಾನ್ ಸಹಾಯಕ ಸಭಾಪಾಲಕರಿಂದ ದೇವರ ವಾಕ್ಯವನ್ನು ಕೇಳೋಣ. ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೇ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಮೇ ನೋ ಫ್ರೂಟ್ ಎವರ್ ಕಮ್ ಫ್ರಮ್ ಯು ಅಗೇನ್ ಅಂಡ್ ದ ಫಿಗ್ ಟ್ರೀ ವಿದರ್ಡ್ ಅಟ್ ವಾನ್ಸ್. ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡಿ. ಕರುಣೆಯುಳ್ಳ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಆರಾಧಿಸ್ತೇವೆ. ಕರ್ತನೇ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದಿವ್ಯ ಜ್ಞಾನ ದಿವ್ಯ ಆತ್ಮ ನಮಗೆ ದಯಪಾಲಿಸು. ಓ ಯೆಹೋವಾ, ನಡೆಸೀಗ ಜ್ಞಾನಹೀನ ನನ್ನನ್ನು. ನೀನು ಸರ್ವಶಕ್ತ ದೇವ, ನಾನು ಬಲಹೀನನು. ಕರ್ತ, ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ನಿನ್ನ ಧ್ವನಿ ಕೇಳಿದ್ದೇನೆ, ಇರಲಿಷ್ಟವಿಲ್ಲವೋ. ನಾನು ಕೇಳುತ್ತಾ ಇದ್ದೇನೆ, ಮಾತನಾಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನನ್ನ ಶುಭ ವಂದನೆಗಳು. ನಾವು ಈಗಾಗಲೇ ದೇವರ ವಾಕ್ಯವನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 21 ಅಧ್ಯಾಯ ವಚನಗಳು 18-21 ವಚನಗಳವರೆಗೆ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಅದರ ಒಂದು ತಲೆಬರಹ ಈ ರೀತಿಯಲ್ಲಿ ಇರುತ್ತದೆ. ಯೇಸುವಿನ ಮಾತಿಗೆ ಅಂಜೂರದ ಮರವು ಒಣಗಿ ಹೋದದ್ದು. ಜೀಸಸ್ ಕರ್ಸ್ ದಿ ಫಿಗ್ ಟ್ರೀ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಭಾಗದಲ್ಲಿ, ಈ ಪ್ಯಾಸೇಜ್ದಲ್ಲಿ ನಾವು ಮುಖ್ಯವಾಗಿ 3 ಚಿತ್ರಗಳನ್ನು ನಾವು ಕಾಣುತ್ತೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನು, ಜೀಸಸ್ ಕ್ರೈಸ್ಟ್. ಎರಡನೇದಾಗಿ ಶಿಷ್ಯರು, ಡಿಸೈಪಲ್ಸ್. ಮತ್ತು ಮೂರನೇದಾಗಿ
ಅಂಜೂರದ ಗಿಡ, ಫಿಗ್ ಟ್ರೀ. ಮತ್ತು ನಾವು ಈ ಪ್ರಸಂಗದಲ್ಲಿ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಸಂದರ್ಭ ಅಥವಾ ಕಾಂಟೆಕ್ಸ್ಟ್ ಅನ್ನು ನಾವು ನೋಡುವಾಗ, ಜುಡಾಯಿಸಂ ದಲ್ಲಿ ಮುಖ್ಯವಾಗಿ ಮೂರು ಹಬ್ಬಗಳು ಆಚರಿಸಲ್ಪಡುತ್ತವೆ. ಮೊದಲನೇದಾಗಿ ಪಸ್ಕ ಹಬ್ಬ, ಪಾಸೋವರ್. ಎರಡನೇದಾಗಿ ಪಂಚಶತ್ತಮ ಹಬ್ಬ, ಪೆಂಟಿಕೋಸ್ಟ್. ಮತ್ತು ಮೂರನೇದಾಗಿ ಗುಡಾರಗಳ ಹಬ್ಬ ಅಥವಾ ಟ್ಯಾಬರ್ನಕಲ್ಸ್ ಎಂಬುದಾಗಿ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ಯಹೂದ್ಯರು, ಅದರಲ್ಲಿ ಮುಖ್ಯವಾಗಿ ಗಂಡಸರು, ವರ್ಷದಲ್ಲಿ ಮೂರು ಸಾರಿ ಯೆರೂಸಲೇಮ್ಗೆ ಭೇಟಿ ಕೊಡುವ ಪದ್ಧತಿ ಇತ್ತು. ಯಹೂದ್ಯರಿಗೆ ಯೆರೂಸಲೇಮ್ ಪವಿತ್ರ ಪಟ್ಟಣವಾಗಿತ್ತು ಮತ್ತು ಯೆರೂಸಲೇಮ್ನಲ್ಲಿರುವಂಥ ದೇವಾಲಯ ಅವರಿಗೆ ಪವಿತ್ರ ದೇವಾಲಯವಾಗಿತ್ತು. ಆದ್ದರಿಂದ ಪ್ರತಿಯೊಬ್ಬ ಯಹೂದ್ಯನು, ಮುಖ್ಯವಾಗಿ ಗಂಡಸರು, ವರ್ಷದಲ್ಲಿ ಮೂರು ಹಬ್ಬಗಳಲ್ಲಿ ಅವರು ಆ ಯೆರೂಸಲೇಮ್ ಪಟ್ಟಣದಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು. ಆದ್ದರಿಂದ ಯೇಸುಸ್ವಾಮಿ ಕೂಡ, ಆತನು ಯಹೂದ್ಯನಾಗಿದ್ದುದರಿಂದ ಆ ಪಸ್ಕ ಹಬ್ಬವನ್ನು ಆಚರಿಸಲಿಕ್ಕೆ ಯೆರೂಸಲೇಮ್ ಪಟ್ಟಣಕ್ಕೆ ಶಿಷ್ಯರ ಸಂಗಡ ಆತನು ದೇವಾಲಯಕ್ಕೆ ಹೋದನು. ಮತ್ತು ಈ ಸಂದರ್ಭದಲ್ಲಿ ಈ ಒಂದು ವಾರ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸುಸ್ವಾಮಿಯು ಕಳೆದನು ಎಂಬುದಾಗಿ ನಾವು ಬೈಬಲ್ನಲ್ಲಿ ತಿಳಿದುಕೊಳ್ಳುತ್ತೇವೆ. ಆತನು ಬೆಥಾನ್ಯದಿಂದ ಯೆರೂಸಲೇಮಿಗೆ ಪ್ರಯಾಣವಾಗಿ ಹೋಗುವಾಗ ದಾರಿಯ ಮಧ್ಯದಲ್ಲಿ ಒಂದು ಅಂಜೂರದ ಗಿಡವನ್ನು ಕಂಡನು ಮತ್ತು ಆತನು ದಾರಿಯಲ್ಲಿ ಹೋಗುವಾಗ ಹಸಿದನು. ಆತನಿಗೆ ಹಸಿವು ಆಯಿತು. ಇದಕ್ಕಿಂತ ಮುಂಚಿತವಾಗಿ ನಾವು ಈ ಅಂಜೂರದ ಗಿಡ, ಫಿಗ್ ಟ್ರೀ, ಇದರ ಬಗ್ಗೆ ಬೈಬಲ್ನಲ್ಲಿ ನಾವು ಅನೇಕ ಭಾಗಗಳಲ್ಲಿ ನಾವು ನೋಡುತ್ತೇವೆ ಮತ್ತು ಓದುತ್ತೇವೆ. ಮೊದಲನೇದಾಗಿ ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ನಾವು ಆದಾಮ್ ಅವರು ಪಾಪ ಮಾಡಿದಾಗ, ಬೆತ್ತಲೆಯಾಗಿದ್ದಾಗ ಅಂಜೂರದ ಗಿಡಗಳ ಎಲೆಗಳನ್ನು ತೆಗೆದುಕೊಂಡು ಅವರು ಬಟ್ಟೆಗಳನ್ನಾಗಿ ಹೊಲಿದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಕೂಡ ಎರಡನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ಅಂಜೂರದ ಗಿಡದ ಬಗ್ಗೆ ನಾವು ಓದುತ್ತೇವೆ. ಮತ್ತು ಹಾಗೆ ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಮೂರು ಸುವಾರ್ತೆಗಳಲ್ಲಿ ಕೂಡ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಮತ್ತು ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಈ ಮೂರು ಅಧ್ಯಾಯಗಳಲ್ಲಿ ಮೂರು ಭಾಗಗಳಲ್ಲಿ ಕೂಡ ಅಂಜೂರದ ಮರದ ವಿಷಯವಾಗಿ ನಾವು ಓದುತ್ತೇವೆ. ಮುಖ್ಯವಾಗಿ ನಾವು ಈ ಅಂಜೂರ ಮರದ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಫಿಗ್ ಟ್ರೀ. ಮೊದಲನೇದಾಗಿ ಈ ಅಂಜೂರದ ಗಿಡ, ಅಂಜೂರದ ಮರವು, ಇದು ಬಿಸಿಲು ಇರುವಂಥ ಒಂದು ವಾತಾವರಣದಲ್ಲಿ ಇದು ಬೆಳೆಯುತ್ತದೆ. ವಿಶೇಷವಾಗಿ ಏಷ್ಯಾ ಖಂಡದಲ್ಲಿ ಈ ಮರವನ್ನು, ಅಂಜೂರದ ಮರವನ್ನು ನಾವು ಯಥೇಚ್ಛವಾಗಿ ನಾವು ಕಾಣುತ್ತೇವೆ. ಈ ಮರವು ಮೂರು ವರ್ಷಗಳಲ್ಲಿ ಬೆಳೆಯುತ್ತದೆ, ದೊಡ್ಡದಾಗಿ ಬೆಳೆದು
ವರ್ಷದಲ್ಲಿ ಎರಡು ಸಾರಿ ಫಲ ಕೊಡುತ್ತದೆ ಎಂಬುದಾಗಿ ನಾವು ಬೈಬಲ್ನಲ್ಲಿ ಓದಿ ನಾವು ತಿಳಿದುಕೊಳ್ಳುತ್ತೇವೆ. ಮತ್ತು ಈ ಒಂದು ಅಂಜೂರ ಮರದ ಹಣ್ಣು ಅದು ತಿನ್ನಲಿಕ್ಕೆ ಮೃದುವಾಗಿಯೂ ಮತ್ತು ಸಿಹಿಯಾಗಿಯೂ ಇರುತ್ತದೆ. ಮತ್ತು ಈ ಒಂದು ಅಂಜೂರದ ಮರ ಅನೇಕ ಔಷಧಗಳಿಗೆ ಇದು ಬರ್ತದೆ. ಮೊದಲನೇದಾಗಿ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಕೂಡ ಇದನ್ನು ಉಪಯೋಗಿಸುತ್ತಾರೆ. ಕೊಲೆಸ್ಟ್ರಾಲ್ ಕೂಡ ಇದನ್ನು ಔಷಧವಾಗಿ ಉಪಯೋಗಿಸುತ್ತಾರೆ. ಮತ್ತು ಹಾಗೆ ಸ್ಕಿನ್ ಡಿಸೀಸ್ ಅಥವಾ ಈ ಚರ್ಮ ವ್ಯಾಧಿಗಳಿಗೆ ಕೂಡ ಇದರ ಒಂದು ಔಷಧವನ್ನಾಗಿ ಉಪಯೋಗ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಅಂಜೂರ ಮರದ ಎಲೆಗಳು ಬಹಳ ದೊಡ್ಡದಾಗಿ ಬೆಳೆಯುತ್ತವೆ. ಮತ್ತು ತಿರುಗಿ ನಾವು ಈಗ ಈ ಒಂದು ಸಾಮ್ಯದ ಒಂದು ಭಾವಾರ್ಥವನ್ನು ನಾವು ನೋಡುವಾಗ ಯೇಸುಸ್ವಾಮಿಯು ಯೆರೂಸಲೇಮಿಗೆ ಬೆಥಾನ್ಯದಿಂದ ಪ್ರಯಾಣವಾಗಿ ಹೋಗುವಾಗ ದಾರಿಯಲ್ಲಿ ಹಸಿದನು. ದೂರದಿಂದ ಅಂಜೂರದ ಮರವನ್ನು ಕಂಡು ಆತನು ತನಗೆ ಏನಾದರೂ ತಿನ್ನಲಿಕ್ಕೆ ಸಿಗಬಹುದು ಎಂಬುದಾಗಿ ನಿರೀಕ್ಷಿಸಿ ಆ ಮರದ ಹತ್ತಿರಕ್ಕೆ ಹೋದನು. ಆ ಮರದ ಹತ್ತಿರಕ್ಕೆ ಹೋದಾಗ ಆ ಮರವು ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು, ಬಹಳ ಹಸಿರಾಗಿ ಕಾಣಿಸ್ತಾ ಇತ್ತು. ಆದರೆ ಅದರ ಹತ್ತಿರದಲ್ಲಿ ಅದನ್ನು ಪರೀಕ್ಷಿಸಿದಾಗ ಅದರಲ್ಲಿ ಒಂದು ಹಣ್ಣು ಕೂಡ ಅದರಲ್ಲಿ ಸಿಗಲಿಲ್ಲ. ಗಿಡವು ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು, ಹಸಿರಾಗಿತ್ತು, ಬಹಳ ಎಲೆಗಳಿಂದ ಅದು ತುಂಬಿಕೊಂಡಿತ್ತು. ದೂರದಿಂದ ನೋಡಿದಾಗ ಇದರಲ್ಲಿ ಬಹಳ ಫಲ ಸಿಕ್ಕಬಹುದು ಎಂಬುದಾಗಿ ಅದು ಕಾಣಿಸ್ತಾ ಇತ್ತು. ಆದರೆ ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಅದರಲ್ಲಿ ಸಿಗಲಿಲ್ಲ. ಈ ಒಂದು ಅಂಜೂರ ಮರದ ಸಾಮ್ಯವನ್ನು ನಾವು ಮತ್ತಾಯ, ಮಾರ್ಕ ಮತ್ತು ಲೂಕರ್ ಬರೆದ ಸುವಾರ್ತೆ ಮೂರು ಸುವಾರ್ತೆಗಳಲ್ಲಿ ಕೂಡ ನಾವು ಅದರ ವಿಷಯವಾಗಿ ಓದುತ್ತೇವೆ. ಈ ಮೂರು ಅಧ್ಯಾಯಗಳಲ್ಲಿ ಈ ಅಂಜೂರದ ಮರದ ಸಾಮ್ಯವನ್ನು ನಾವು ಕಾಣುತ್ತೇವೆ. ಇದರ ಒಂದು ಭಾವಾರ್ಥ ಒಂದೇ ಆಗಿರುತ್ತದೆ. ಮಾರ್ಕರ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಮರುದಿನ ಅವರು ಬೆಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನದ ಆಗಲಿ ಎಂದು ಹೇಳಿದನು. ಅದು ತಕ್ಷಣವೇ ಒಣಗಿ ಹೋಯಿತು ಮತ್ತು ಶಿಷ್ಯರು ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಜೀಸಸ್ ಶೋಯಿಂಗ್ ಹಿಸ್ ಆಂಗರ್ ಅಟ್ ರಿಲಿಜನ್ ವಿಥೌಟ್ ಸಬ್ಸ್ಟೆನ್ಸ್. Just as the fig tree looked good from distance, but it was fruitless at close examination. Aa anjurada gida dooradinda nodidaga adu bahala sundaravagi asiragi kaanustha ittu. Aadare adara hattira hogi parikshisidaga udikidaga adaralli phala sikkalilla. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ಅನೇಕ ಕ್ರೈಸ್ತರ ಜೀವಮಾನವು ಕೂಡ ಇದೇ ರೀತಿಯಲ್ಲಿ ಇರುತ್ತದೆ. ನಾವು ಬಹಳ ದೂರದಿಂದ ಬಹಳ ಸುಂದರವಾಗಿ ಕಾಣಬಹುದು, ಬಹಳ ಹಸಿರಾಗಿ ನಾವು ಕಾಣಬಹುದು,
ನೀತಿವಂತರೆಂಬುದಾಗಿ ನಾವು ಕಾಣಬಹುದು. ಆದರೆ ಯೇಸುಸ್ವಾಮಿ ಯಾವಾಗ ಆ ಅಂಜೂರದ ಮರದ ಹತ್ತಿರಕ್ಕೆ ಹೋಗಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಯಾವ ಫಲವು ಸಿಕ್ಕಲಿಲ್ಲ. ಒಂದು ವೇಳೆ ನಮ್ಮ ಪರಿಸ್ಥಿತಿಯು ಕೂಡ ಅದೇ ರೀತಿಯಲ್ಲಿ ಇರಬಹುದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಈ ಒಂದು ಅಂಜೂರದ ಮರವು ಇದು ನೋಡಲಿಕ್ಕೆ ಒಂದು ನಿರೀಕ್ಷೆ, ಇದು ಹಣ್ಣು ಕೊಡಬಹುದು, ಫಲ ಇರಬಹುದು ಎಂಬುದಾಗಿ ಹಾಗೆ ಅನಿಸ್ತಾ ಇತ್ತು. ಆದರೆ ಹತ್ತಿರಕ್ಕೆ ಹೋಗಿ ನೋಡಿದಾಗ ಇದರಲ್ಲಿ ಯಾವ ಫಲವು ಇದರಲ್ಲಿ ಕಾಣಲಿಲ್ಲ. ದೋ ಫುಲ್ ಆಫ್ ಲೀವ್ಸ್ ಹ್ಯಾಡ್ ನೋ ಫಿಗ್ಸ್, ಇದರಲ್ಲಿ ಬಹಳ ಎಲೆಗಳಿತ್ತು ಆದರೆ ಹಣ್ಣು ಸಿಕ್ಕಲಿಲ್ಲ, ಫಲ ಇರಲಿಲ್ಲ. ಆದ್ದರಿಂದ ಯೇಸು ಸ್ವಾಮಿಯು ಈ ಅಂಜೂರದ ಮರಕ್ಕೆ ಶಾಪ ಕೊಟ್ಟನು. ಜೀಸಸ್ ಕರ್ಸ್ ದಿ ಫಿಗ್ ಟ್ರೀ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ಯೇಸು ಸ್ವಾಮಿಯು ನಮ್ಮ ಬಳಿಗೆ ಆತನು ಫಲವನ್ನು ಅಪೇಕ್ಷಿಸಿ ನನ್ನ ಮಗನ ಬಳಿಯಲ್ಲಿ ನನ್ನ ಮಗಳ ಬಳಿಯಲ್ಲಿ ನನಗೆ ಆತ್ಮಿಕ ಫಲ ಸಿಗಬಹುದು, ಆತ್ಮಿಕ ಹಣ್ಣು ಸಿಗಬಹುದು ಎಂಬುದಾಗಿ ಹುಡುಕಿಕೊಂಡು ಬಂದಿದ್ದೀಯಾದರೆ ಈ ದಿವಸ ನಮ್ಮ ಸ್ಥಿತಿ ಏನಾಗಿದೆ? ನಮ್ಮಲ್ಲಿ ಹಣ್ಣು ಸಿಗಬಹುದಾ? ನಮ್ಮಲ್ಲಿ ಫಲ ಸಿಗಬಹುದಾ? ಅಥವಾ ಆ ಅಂಜೂರದ ಮರದ ಹಾಗೆ ನಾವು ಕೇವಲ ಸುಂದರವಾಗಿ ಕಾಣಿಸ್ತೀವೋ? ಇವತ್ತು ನಮ್ಮನ್ನು ನಾವು ಕೇಳಿದ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಮತ್ತು ನಾವು ಹಾಗೆ ಯೋಹಾನ ಪರಿಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಯೋಹಾನ 15:2 ವಚನ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಎವ್ರಿ ಬ್ರಾಂಚ್ ಇನ್ ಮೀ ದಟ್ ಡಸ್ ನಾಟ್ ಬೇರ್ ಫ್ರೂಟ್ ಈ ಟೇಕ್ಸ್ ಅವೇ, ಅಂಡ್ ಎವ್ರಿ ಬ್ರಾಂಚ್ ದಟ್ ಡಸ್ ಬೇರ್ ಫ್ರೂಟ್ ಈ ಪ್ರೂನ್ಸ್ ದಟ್ ಇಟ್ ಮೇ ಬೇರ್ ಮಚ್ ಫ್ರೂಟ್. ಮತ್ತು ಹಾಗೆ ಮುಂದೆ ನಾವು ಓದುತ್ತೇವೆ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ಮತ್ತು ಮುಂದೆ ನಾವು ಓದ್ತೇವೆ, ಅವ ನೀವು ಕೊಂಬೆಗಳು, ನೀವು ನನ್ನಲ್ಲಿಯೂ ನಾನು ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಮತ್ತು 8ನೇ ವಚನ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಬೈ ದಿಸ್ ಮೈ ಫಾದರ್ ಈಸ್ ಗ್ಲೋರಿಫೈಡ್ ದಟ್ ಯು ಬೇರ್ ಮಚ್ ಫ್ರೂಟ್ ಅಂಡ್ ಸೋ ಪ್ರೂವ್ ಟು ಬಿ ಮೈ ಡಿಸೈಪಲ್ಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕರ್ತನ ಶಿಷ್ಯರಾಗಬೇಕಾದರೆ ದೇವರಿಗೆ ಮಹಿಮೆ ಉಂಟಾಗಬೇಕು, ಪರಲೋಕ ನಮ್ಮ ತಂದೆಗೆ ಮಹಿಮೆ ಉಂಟಾಗಬೇಕು. ಪರಲೋಕದಲ್ಲಿರುವ ತಂದೆಗೆ ಮಹಿಮೆ ಉಂಟಾಗಬೇಕಾದರೆ ನಾವು ಬಹಳ ಫಲ ಕೊಡುವವರಾಗಿ ನಾವು ಜೀವಿಸಬೇಕು. ನಾವು ಎಂಥ ಫಲ ಕೊಡುವರಾಗಿರಬೇಕು? ನಾವು ಆತ್ಮಿಕ ಫಲ ಕೊಡುವ ಮಗನಾಗಿ ಮಗಳಾಗಿ ಜೀವಿಸಬೇಕು. ನಾವು ಹೆಚ್ಚಾಗಿ ಫಲ ಕೊಟ್ಟಾಗ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಮಹಿಮೆ ಉಂಟಾಗುತ್ತದೆ. ಮತ್ತು ನಾವು ಕರ್ತನ ಶಿಷ್ಯರಾಗಿ ಜೀವಿಸಲಿಕ್ಕೆ ಸಾಧ್ಯತೆ ಇದೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಆದುದರಿಂದ ಈ ದಿವಸ ಕೇಳಿದ ಈ ಒಂದು ವಾಕ್ಯದ ಬೆಳಕಿನಲ್ಲಿ ಈ ಅಂಜೂರ ಮರದ ಸಾಮ್ಯದಲ್ಲಿ ಇವತ್ತು ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ.
ಪರಿಶೋಧಿಸಿಕೊಳ್ಳೋಣ. ಇವತ್ತು ಒಂದು ವೇಳೆ ಅಂದು ಯೇಸು ಸ್ವಾಮಿಯು ಆ ಅಂಜೂರದ ಮರವನ್ನು ದೂರದಲ್ಲಿ ಕಂಡು ನನಗೆ ಏನಾದರೂ ಈ ಮರದಲ್ಲಿ ಹಣ್ಣು ಸಿಕ್ಕಬಹುದು ಎಂಬುದಾಗಿ ನಿರೀಕ್ಷಿಸಿಕೊಂಡು ಆ ಮರದ ಹತ್ತಿರ ಹೋದಾಗ ಅದರಲ್ಲಿ ಫಲ ಕಾಣಲಿಲ್ಲ. ಅದಕ್ಕೆ ಯೇಸು ಸ್ವಾಮಿಯು ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಫಲವನ್ನು ತಿನ್ನದಿರಲಿ ಎಂಬುದಾಗಿ ಶಾಪ ಕೊಟ್ಟನು. ಆ ಮರವು ತಕ್ಷಣವೇ ಒಣಗಿ ಹೋಯಿತು. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ಅದೇ ರೀತಿಯಾಗಿ ಒಂದು ವೇಳೆ ಯೇಸು ಸ್ವಾಮಿ ಈ ದಿವಸ ನನ್ನ ಬಳಿಗೆ ನಿಮ್ಮ ಬಳಿಗೆ ಏನಾದರೂ ಆತ್ಮಿಕ ಫಲ ದೊರೆಯಬಹುದು ಸಿಕ್ಕಬಹುದು ಎಂಬುದಾಗಿ ನಿರೀಕ್ಷಿಸಿಕೊಂಡು ನಮ್ಮ ಬಳಿಗೆ ಆತನು ಬಂದಿದ್ದೆಯಾದರೆ, ಒಂದು ವೇಳೆ ನಾವು ಕೂಡ ಆ ಅಂಜೂರದ ಮರ ಯಾವ ರೀತಿ ಕೇವಲ ಎಲೆಗಳಿಂದ ತುಂಬಿತ್ತು, ಅದರಲ್ಲಿ ಯಾವ ಹಣ್ಣು ಸಿಗಲಿಲ್ಲ, ಫಲ ಸಿಗಲಿಲ್ಲ, ಒಂದು ವೇಳೆ ನಾವು ಆ ರೀತಿಯಲ್ಲಿ ಇದ್ದಿದ್ದೆ ಆದರೆ ನಾವು ಕೂಡ ಯೇಸು ಸ್ವಾಮಿಯ ಶಾಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ. ಯೇಸು ಸ್ವಾಮಿ ನಮಗೂ ಕೂಡ ಆ ಶಾಪ ಕೊಡುವವನಾಗಿದ್ದಾನೆ ಮತ್ತು ನಮ್ಮ ಜೀವನವು ಕೂಡ ಒಣಗಿ ಹೋಗುತ್ತದೆ. ಯಾವ ರೀತಿ ಅಂಜೂರದ ಮರ ಒಣಗಿ ಹೋಯಿತು, ಅದು ಬಾಡಿ ಹೋಯಿತು, ಸತ್ತು ಹೋಯಿತು, ಹಾಗೆ ನಮ್ಮ ಜೀವನವು ಕೂಡ ಒಣಗಿ ಹೋಗುತ್ತದೆ ಎಂಬುದಾಗಿ. ಆದ್ದರಿಂದ ಈ ದಿವಸ ನಾವೆಲ್ಲರೂ ಕೂಡ ಕೇಳಿದ ವಾಕ್ಯದಲ್ಲಿ, ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಾವು ಆತನಿಗೆ ಹೆಚ್ಚಾಗಿ ಫಲ ಕೊಡುವ ಮಗನಾಗಿ ಮಗಳಾಗಿ ಜೀವಿಸೋಣ. ಯೇಸು ಕ್ರಿಸ್ತ ನಮಗೆ ಹಾಗೆ ಸಹಾಯ ಮಾಡಲಿ. ಆಮೇನ್. ಪರಲೋಕದಲ್ಲಿ ವಾಸ ಮಾಡಿ ತಂದೆಯ ದೇವರೇ, ಈ ದಿವಸ ಕರ್ತನೆ ನೀವು ನಮಗೆ ಪರಿಶುದ್ಧ ಗ್ರಂಥದಿಂದ ಕಲಿಸಿಕೊಟ್ಟಿರುವಂಥ ವಾಕ್ಯಗಳಿಗಾಗಿ ಸ್ತೋತ್ರ. ನೀವು ಹೆಚ್ಚಾಗಿ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವುದೆಂಬುದಾಗಿ. ಹೌದು ದೇವರೇ, ನಾವು ಹೆಚ್ಚಾಗಿ ಫಲ ಕೊಡುವ ಮಗನಾಗಿ ಮಗಳಾಗಿ ಜೀವಿಸಿ ನಿನಗೆ ಮಹಿಮೆ ತರಲಿಕ್ಕೆ ನಿನ್ನ ಶಿಷ್ಯರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡುವುದು ಕರ್ತನೆ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಪವಿತ್ರ ವಾರದ ಆನ್ಲೈನ್ ಆರಾಧನೆಗಳಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳುತ್ತಾ ಇರುವುದಕ್ಕೋಸ್ಕರ ನಿಮಗೆ ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವಂತವನಾಗಿದ್ದೇನೆ. ಈ ಕೂಟಗಳಲ್ಲಿ ಪಾಲ್ಗೊಳ್ಳುವಾಗ ದೇವರು ನಮ್ಮೆಲ್ಲರಿಗೆ ಹೇಳುವಾಗಿ ಆಶೀರ್ವಾದವನ್ನು ಅನುಗ್ರಹಿಸಲಿ. ಕಡೆಯದಾಗಿ ಪ್ರಾರ್ಥನೆ ಮಾಡಿದ ನಂತರ ಆಶೀರ್ವಚನದ ಮೂಲಕವಾಗಿ ಈ ದಿನದ ಆರಾಧನೆಯು ಮುಕ್ತಾಯವಾಗುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಕರ್ಣಿಲೈಶುಗಳಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಯಿಂದ 2020 ವರ್ಷದ ಪವಿತ್ರ ವಾರದ ಆರಾಧನೆಗಳಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ಆಶೀರ್ವದಿಸ್ತಾ ಇದೆ. ಅದಕ್ಕಾಗಿ ನಿನಗೆ ವಂದಿಸ್ತೇವೆ. ಈ ದಿನವೂ ಕೂಡ ನಾವು ಪ್ರಾರ್ಥನೆ ಮಾಡಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಸಹಾಯಿಸಿದ್ದಿ, ಸ್ತೋತ್ರ. ನಾವು ನಿನ್ನ ಚಿತ್ತದ ಮೇರೆಗೆ ನಿನ್ನ ಮಹಿಮೆಗೋಸ್ಕರ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸಲು ಸಹಾಯಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ. ಆಮೇಲೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೂ ನಿರಂತರವಾಗಿ ನೆಲೆಯಾಗಿರಲಿ ಸ್ವಾಮಿ.